ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಬಂಟೀಸ್ ಗ್ಯಾರೇಜ್. ನಾನು ನಿಮ್ಮ ಬಂಟಿ ಬಿತ್ತಿನ ವಿಡಿಯೋದಲ್ಲಿ. ನಮ್ಮ ಹತ್ರ ಇರೋದು ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ನೋಡ್ತಾ ಇರ್ಬೋದು, ಸೊ ಅದು ಓಲಾ ಎಡಿಷನ್ ಬೇರೆ. ಸೊ ಇದ್ರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಗಾಡಿ ಬಗ್ಗೆ ತಿಳ್ಕೊತೀವಿ. ಸೊ ಮತ್ತೆ ಡ್ರೈವ್ ಮಾಡ್ತಾ ಇದ್ದೀವಿ ಇ ಟಿ ಎಸ್ ಒಳಗಡೆ. ಸೊ ಬೇಕಂತ ಅಂದರೆ, ಸೊ ಈ ಮಾಡಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಇದರ ಒಂದು ಸ್ಕಿನ್ ಕೂಡ ಲಿಂಕು ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಎರಡೂ. ಸೊ ಹೋಗಿ ನನ್ನ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಸೊ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗಳು ಸೂಪರ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ಇದರಲ್ಲಿ ಒಂದು ಮ್ಯಾಜಿಕ್ ಏನಪ್ಪ ಅಂತಂದರೆ, ಸೊ ನೀವು ನೋಡ್ತಾ ಇರ್ಬೋದು ಹೊರಗಡೆಯಿಂದ ಒಂದು ನಿಮಗೆ ಸೀಟೆಲ್ಲ ಕಾಣಿಸ್ತಾ ಇರ್ಬೋದು, ಬಟ್ ಒಳಗಡೆಯಿಂದ ಸೊ ಏನಂದರೆ ಏನು ಕಾಣಿಸ್ತಿಲ್ಲ. ಬಟ್ ಇದೊಂದೇ ಒಂದು ಬಗ್ ಇದೆ ಇದರಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊತೀನಿ. ಸೊ ಅದು ಬಿಟ್ಟರೆ ಮಾಡಲಿ ತುಂಬ ಟೆಕ್ಸ್ಚರ್ ಫುಲ್ ಇದೆ. ಸೊ ಎಲ್ಲಾನು ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ಇನ್ಯಾವುದು ಕೊರತೆ ಇರಲ್ಲ. ಸೊ ಅಷ್ಟೇ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ನಿಮ್ಗೆ ಇವಾಗ ಒಂದು ಸ್ಟೇರಿಂಗ್ ವೀಲ್ನ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡ್ತಾ ಇರ್ಬೋದು, ಮತ್ತು ನನ್ನ ಮೈಕ್ನ ಕೂಡ ನೋಡ್ತಾ ಇರ್ಬೋದು. ಸೊ ಮೈಕ್ನ ಒಂದು ಏನಪ್ಪ ಅಂತಂದರೆ, ಮೈಕ್ ಟೆಸ್ಟ್ ಇವಾಗಲೇ ನೀವು ಕೇಳಿಸ್ಕೊತಾ ಇರ್ಬೋದು, ಯಾಕಂತಂದರೆ ಇವಾಗಲೇ ಯೂಸ್ ಮಾಡ್ತಾ ಇರೋದು. ಸೊ ಮೈಕ್ನ ಅನ್ಬಾಕ್ಸಿಂಗ್ ಏನಾರ ವೀಡಿಯೋ ನೋಡಿಲ್ಲ ಅಂತಂದರೆ, ಸೊ ಅದನ್ನು ಕೂಡ ಮಾಡಿದ್ದೀನಿ. ಸೊ ಎಷ್ಟು ರೇಟು ಅಂತ ಎಲ್ಲ ಅದರಲ್ಲೇ ತಿಳಿಸಿದ್ದೀನಿ. ಸೊ ಬೇಕಂತ ಅಂದರೆ ಈ ವಿಡಿಯೋ ಆದಮೇಲೆ ಹೋಗಿ ನೋಡ್ಬೋದು. ಸೊ ಅದಕ್ಕೆ ನಾವು ಈ ಗಾಡಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಎಲ್ಲ ನಮ್ಮ ಪದ್ಧತಿ ಪ್ರಕಾರ ಕೈ ಮುಕ್ಕೊಂಡು ಗಾಡಿನ ಆನ್ ಮಾಡೋಣ. ಸೊ ಬನ್ನಿ ಬಾಯ್ಸ್, ಹೋಗೋಣ. ಸೊ ಬಾಯ್ಸ್, ಓಲಾ ಓಡಿಸ್ತೀವಿ ಅಲ್ಲ, ಓಲಾದಲ್ಲಿ ರೈಡ್ ಮಾಡ್ತೀವಿ, ಓಲಾದಲ್ಲಿ ಗಾಡಿ ಕೂಡ ಓಡಿಸ್ತೀವಿ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ ಸ್ವಲ್ಪ ಆದ್ರೂ. ಸೊ ಅದು ಯಾರ್ಯಾರು ಕಂಡು ಹಿಡಿದ್ರು, ಏನೇನು ಮಾಡಿದ್ರು ಅಂತ. ಸೊ ಅದಕ್ಕೋಸ್ಕರ ನಾನಿದ್ದೀನಿ, ನೀವು ಟೆನ್ಷನೇ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಓಲಾ ಸ್ಟಾರ್ಟ್ ಆಗಿದ್ದು 2000 ಸೊ ಅವರ ಓನರ್ ಬಂದುಬಿಟ್ಟು ಸೊ ಅಂಕಿತ್ ಬಾಟಿ ಮತ್ತು ಭವಿಷ್ಯ ಅಗರ್ವಾಲ್ ಅಂತ. ಸೊ ಅವರಿಬ್ಬರು ಸ್ಟಾರ್ಟಪ್ಪಲ್ಲೇ ಮಾಡಿರೋದು ಈ ಕಂಪ್ನಿನ, ಇಷ್ಟು ಬೆಳೆಸಿರೋದು ಹೇಳಬೇಕು ಅಂತಂದರೆ. ಸೊ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆನೇ ಇವತ್ತಿನ ಈ ವಿಡಿಯೋ. ಸೊ ರೌಂಡ್ ಆ್ಯಂಡ್ ರೌಂಡ್ ನೋಡಿತಾ ಇದ್ದೀನಿ. ಓ ಶಿಟ್. ಸೊ ಅವರ ಒಂದು ಇವಾಗ ಯಾರೇ ಆಗಿರಲಿ ನಿನಗೂ, ಸೊ ಒಂದು IIT ಅಂತ ಒಂದು ಕಾಲೇಜಲ್ಲಿ ಓದ್ತಿದ್ರೆ ಸೊ ಬೇರೆ ಯಾರೋ ಒಂದು ಕಂಪ್ನಿಗೆ ಯಾಕೆ ಸೇರ್ಕೊಳ್ಳೋದು ಕೆಲಸ ಮಾಡೋದು ಅಂತ ಅಂದ್ಕೊತೀವಿ. ಸೊ ಅದೇ ರೀತಿಯೇ ಅವ್ರಿಗೂ ಒಂದು ಇದು ಬಂತು. ಸೊ ಅವರು ಒಂದು ಸ್ಟಾರ್ಟಪ್ ಕೂಡ ಮಾಡಿದ್ರು. ಸೊ ಅವರು ಒಂದು ವಿಭಿನ್ನವಾಗಿ ಮಾಡಿದ್ರು ಏನಪ್ಪ ಅಂತಂದರೆ, ಒಂದು ಟ್ರಾವೆಲ್ ಏಜೆನ್ಸಿಲಿ ಏನಾರ ನಮ್ಮ ಚಾಪನ್ನ ನಾವು ಮೂಡಿಸ್ಬೇಕು ಅಂತ ಒಂದು ಟ್ರಾವೆಲ್ ಏಜೆನ್ಸಿನ ಓಪನ್ ಮಾಡಿದ್ರು. ಸೊ ಒಂದು ಟ್ಯಾಕ್ಸಿ ಸರ್ವಿಸ್ನ ಓಪನ್ ಮಾಡಿದ್ರು. ಸೊ ಅದು ಯಾವ ಥರ ಅಂತಂದರೆ, ಸೊ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ರು. ಸೊ ವೆಬ್ಸೈಟ್ ಮೂಲಕ ಯಾರು ಆರ್ಡ್ರ್ ಮಾಡಿದ್ರೆ, ಸೊ ಅಂತ ಅಂದರೆ ಟ್ಯಾಕ್ಸಿನ ಬುಕ್ ಮಾಡಿದ್ರೆ, ಸೊ ಇವರು ಡ್ರೈವರ್ಗಳಿಗೆ ಫೋನ್ ಮಾಡಿ ಇಲ್ಲಿ ಹೋಗಿ ಪಿಕಪ್ ಮಾಡಿ ಅಂತ ಸೊ ಫೋನ್ ಮಾಡಿ ಹೇಳ್ತಿದ್ರು. ಸೊ ಅದು ಒಂದು ಸ್ಟಾರ್ಟಿಂಗ್ ಪ್ರೋಸೆಸ್ಸು, ಟ್ಯಾಕ್ಸಿ ಒಂದು ಅವಾಗಲೇ ಬಂದಿದ್ದು. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು. ಸೊ ಟ್ಯಾಕ್ಸಿ ಯಾವಾಗ ಅವಾಗ ಬಂದಿದ್ದಕ್ಕೆ ಈ ಥರ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಸೊ ಅದಕ್ಕೋಸ್ಕರನೇ ಭವಿಷ್ಯ ಅಗರ್ವಾಲ್ ಅವರು ಸೊ ಅಂಕಿತ್ ಭಾಟಿಗೆ, ನೀನು ಕೋಡಿಂಗ್ ಫುಲ್ ಕಲಿ, ಸೊ ನಾವೇನೋ ಒಂದು ಮಾಡೋಣ ಅಂತ. ಸೊ ಫುಲ್ಲು ಕೋಡಿಂಗ್ ಕಲಿಸ್ತು. ಸೊ ಕಲಿತಾ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ರು, ಅದ್ರ ಹೆಸರು ಬಂದ್ಬಿಟ್ಟು ಓಲಾ ಅಂತ. ಸೊ ಓಲಾ ಒಂದು ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ಸೊ ಅವರು ಬೆಂಗಳೂರಿಂದ ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು. ಸೊ ಅವಾಗ ಅವ್ರಿಗೆ ಒಂದು ಟ್ಯಾಕ್ಸಿನ ಬುಕ್ ಮಾಡ್ತಾರೆ ಅಂದರೆ ಕರೀತಾರೆ, ಸೊ ನೀನು ಅಲ್ಲಿನ ಅಲ್ಲಿಗೆ ಬಿಡು, ಸೊ ದುಡ್ಡು ಕೊಡ್ತೀನಿ ಅಂತ. ಸೊ ಅದೇ ಥರನೇ ಸೊ ಬಿಟ್ಟಾಗ ಏನಪ್ಪ ಅಂತಂದರೆ, ಸೊ ಹೋಗ್ತಾ ಒಂದು ಕಾರ್ಡ್ ಮಧ್ಯದಲ್ಲಿ ಡ್ರೈವರ್ ನಿಲ್ಲಿಸ್ಬಿಡ್ತಾನೆ. ಸೊ ಡ್ರೈವರ್ ನಿಲ್ಲಿಸ್ಬಿಟ್ಟು, ಇವಾಗ ನಾನು ಹೋಗೋಕ್ಕೆಲ್ಲ ಇಷ್ಟ ಇಲ್ಲ, 1.5 ಕೊಡ್ತೀನಿ ಅಂತ ಅಂದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಹೋಗಲ್ಲ ಅಂತ ಹೇಳ್ಬಿಡ್ತಾನೆ. ಅವ್ರಿಗೂ ಬೇಜಾರಾಗ್ಬಿಡುತ್ತೆ, ನಾನು ಎಲ್ಲಿ ಹಚ್ಕೊಂಡು ಅಲ್ಲಿ ಹೋಗಿ ತೊಗೊಂಡೋಗ್ಬಿಡು, ನಾನೇನು ಇವಾಗ ನಾನು ಆಸೆ ಇಲ್ಲ ಬರೋಕ್ಕೆ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀ ಈ ಥರ ಎಲ್ಲ ಗಂಚಲಿ ಮಾಡ್ತಾ ಇದ್ರೆ ನೀ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟೇ ಹೋಗ್ಬಿಡ್ತಾನ ಅವನು. ಸೊ ಬಿಟ್ಟೋಗ್ಬಿಟ್ಟು ಸೊ ಅವ್ರಿಗೆ ಅವತ್ತು ಅಲ್ಲಿಂದ ಸೊ ಆ ಕಾರ್ಡ್ ಮಧ್ಯದಿಂದ ಅವ್ರಿಗೆ ಎಲ್ಲೋಗ್ಬೇಕೋ ಅಲ್ಲಿ ಗಂಟ ನಡ್ಕೊಂಡು ಹೋಗ್ತಾರೆ. ಸೊ ಅವತ್ತು ಅವ್ರಿಗೆ ಒಂದು ಅರಿವಾಗುತ್ತೆ ಏನಪ್ಪ ಅಂತಂದರೆ, ಸೊ ಡ್ರೈವರ್ನ ಒಂದು ಬಿಹೇವಿಯರು ಮತ್ತು
ಇದು ಒನ್ ಆ್ಯಂಡ್ ಆಫು ಅವೆಲ್ಲ ಅದ್ರ ಬಗ್ಗೆ ತಿಳ್ಕೊತಾರೆ. ಸೊ ಅವತ್ತು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ದಾಗಲೇ ಎಲ್ಲನೂ ಗೊತ್ತಾಗೋದು. ಸೊ ನಮಗೂ ಅಷ್ಟೇ, ಸೊ ನಿಂತ್ಕೊಂಡು ಹೇಳಿದಾಗ ಗೊತ್ತಾಗಲ್ಲ, ಸೊ ನಮಗೂ ಆ ಎಕ್ಸ್ಪೀರಿಯೆನ್ಸ್ ಆಗ್ದಾಗಲೇ ಗೊತ್ತಾಗೋದು. ಸೊ ಅದೇ ರೀತಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅವತ್ತು. ಸೊ ಅವತ್ತು ಅದಾದಮೇಲೆ ಓಲಾ ಸ್ಟಾರ್ಟ್ ಮಾಡ್ತಾರೆ. ಒಂದು 15 ಜನ ಜನನ ಡ್ರೈವರ್ಸ್ನ ಗುಡ್ಡೆ ಹಾಕ್ಕೊಂಡು ಒಂದು ಓಲಾ ಅಂತ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿದಾದ್ಮೇಲೆ ಐಡಿ ಕಾರ್ಡ್ ಎಲ್ಲ ಕೊಡ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇಕ್ಕೊಂಡು ಎಲ್ಲ ಒಂದು ಟ್ಯಾಕ್ಸಿ ಸರ್ವಿಸ್ ಹೆಂಗಿರುತ್ತೋ ಆ ಥರ ಬುಕ್ ಮಾಡ್ತಿರ್ತಾರೆ. ಸೊ ಒಲಂಪಿಕ್ ಅಂತಂದರೆ ವರ್ಲ್ಡ್ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಇರುತ್ತಲ್ಲ, ಸೊ ದೊಡ್ಡ ದೊಡ್ಡ ಕ್ರೀಡಾ ಒಂದು ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಸೊ ಅವಾಗ ಆಚೆ ಕಡೆ ಹೋಗ್ಬಿಟ್ಟು ಅವರ ಪಾಂಪ್ಲೆಟ್ನೆಲ್ಲ ಮೇನ್ ಮೇನ್ ಪೀಪಲ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಹಂಚ್ತಾ ಇರ್ತಾರೆ. ಸೊ ನಿಮ್ಗೆ ಏನಾರ ಟ್ಯಾಕ್ಸಿ ಸರ್ವಿಸ್ ಬೇಕಂತಂದರೆ ಹೇಳಿ, ನಾವು ಸೊ ನಾವು ಯೋ ಅಂತ ಅಂದರೆ ಇದು ಮಾಡ್ತೀವಿ, ಸೊ ನಿಮಗೆ ಕೊಡ್ತೀವಿ ಟ್ಯಾಕ್ಸಿ ಸರ್ವಿಸ್ ಎಲ್ಲ ಅಂತ ಹೇಳ್ಬಿಟ್ಟು ಪಂಪ್ಲೆಟೆಲ್ಲ ಹಂಚ್ತಾ ಇರ್ತಾರೆ. ಸೊ ಹೋಗ್ತಾ 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 ಸೊ ಓಲಾ ಒಂದು ಹೇಳಬೇಕು ಅಂತಂದರೆ ಸೊ ತುಂಬ ಗ್ರೋ ಆಗಿಬಿಡುತ್ತೆ ಓಲಾ. ಸೊ ಗ್ರೋ ಆದಮೇಲೆ ಸೊ ಅವರ ಇನ್ವೆಸ್ಟರ್ಗೆ ಓ ಸೊ ಫಸ್ಟು ಓಲಾ ಸ್ಟಾರ್ಟ್ ಆಗಿರೋದು ಯಾವಾಗ ಅಂತಂದರೆ ಸೊ ಯಾವ್ದ್ರಲ್ಲಿ ಅಂತಂದರೆ ಸೊ 2010 ಮತ್ತು ಮುಂಬೈಯಲ್ಲಿ. ಸೊ ಸ್ಟಾರ್ಟ್ ಆಗಿದ್ದು ಮುಂಬೈಯಲ್ಲಿ ಅದು. ಸೊ ಸ್ಟಾರ್ಟ್ ಆಗೆಲ್ಲ ಆದಮೇಲೆ ಸೊ ಅವರು ಕೂಡ ಇವಾಗ ಎಲ್ಲ ಇವಾಗ ಓಲಾ ಒಂದು ಸ್ಟಾರ್ಟಪ್ ಆದಮೇಲೆ ಅಂತ ಕಸ್ಟಮರ್ಸ್ ಇಲ್ಲ ಅಂದರೆ ಹೆಂಗೆ, ಸೊ ಅದೇ ರೀತಿ ಅವರು ಯೋಚನೆ ಮಾಡ್ತಾರೆ. ಸೊ ನನಗೀಗ 10 ಕೋಟಿ ಅಂತಂದರೆ 10 ಕೋಟಿ ಕಸ್ಟಮರ್ಸ್ ಬೇಕು, 10 ಲಕ್ಷ ಜನ ಡ್ರೈವರ್ಸ್ ಬೇಕು, ಹೆಂಗೆ ಕರ್ಕೊಳ್ಳಿ ಇಬ್ಬರೂ ಅಂತ ಯೋಚನೆ ಮಾಡ್ತಾರೆ. ಸೊ ಫಸ್ಟು ಕಸ್ಟಮರ್ಸ್ ಮೇಲೆ ಯೋಚನೆ ಮಾಡ್ತಾರೆ, ಓಕೆನಾ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಸೊ ಕಸ್ಟಮರ್ಸ್ನ ಪುಲ್ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಓಲಾದಲ್ಲಿ 50% ಡಿಸ್ಕೌಂಟ್ ಬಿಡ್ತಾರೆ, ಬೇರೆ ಯಾವುದೇ ಒಂದು ಕಂಪ್ಯಾರಿಸನ್ಸ್ ಅಪ್ಲಿಕೇಶನ್ಸ್ ಆಗಿರಲಿ, ಊಬರ್ ಆಗಿರಲಿ, ಸೊ ಆ ಥರ. ಸೊ ಅದನ್ನು ಬಿಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಸೊ ನಮ್ಮ ಒಂದು ಥಾಟ್ ಪ್ರೊಸೆಸ್ ಹೆಂಗಿರುತ್ತೆ ಅಂತಂದರೆ ಸೊ ನಾವು ಕಸ್ಟಮರ್ಸ್ ಹೆಂಗೆ ಬುದ್ಧಿ ಉಪಯೋಗಿಸ್ತಾರೆ ಅಂತಂದರೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಲೈಟ್ ಆಗೈತಲ್ಲ, ಸೊ ಇದರಲ್ಲೇ ಹೋಗೋಣ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತಾರೆ, ಲಾಗಿನ್ ಆಗ್ತಾರೆ, ಒಂದು ಸ್ಯಾಟಿಸ್ಫೈ ಆಗ್ತಾರೆ ಈ ಗಾಡಿಯ ಅಂತ ಅಂದರೆ ಸೊ ಓಲಾದ ಒಂದು ಅಪ್ಲಿಕೇಶನ್ ಮೂಲಕ. ಸೊ ಸ್ಯಾಟಿಸ್ಫಿಕೇಶನ್ ಆಗ್ತಾರೆ, ಸೊ ಮುಂದಿನ ರೈಡೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಹೇಳಬೇಕು ಅಂತಂದರೆ. ಸೊ ಅದೇ ರೀತಿಯೇ ಸೊ ಅವರ ಒಂದು 2 ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ ಸೊ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಾರೆ. ಸೊ ಅದನ್ನು ಅದಕ್ಕೋಸ್ಕರ ಅವರ ಆ್ಯಪ್ ಅಪ್ಲಿಕೇಶನ್ನು ಕೂಡ ಜಾಸ್ತಿ ಒಂದು ಸೈಜಲ್ಲೂ ಇಡಲ್ಲ, ಸೊ ತುಂಬ ಲೈಟಾಗಿ ಇಕ್ಕಿರ್ತಾರೆ. ಸೊ ಈಗಲೂ ನೀವು ನೋಡಿದರೆ ಸೊ ಒಂದು 40-50 MB ಏನೋ ಇರಬೇಕು, ಸೊ ಬೇರೆ ಅಪ್ಲಿಕೇಶನ್ ಕಂಪೇರ್ ಮಾಡಿದ್ರೆ. ಸೊ ಅದಾದಮೇಲೆ ಇನ್ನು ನಮ್ಮ ಸ್ಟೂಡೆಂಟ್ಸ್ಗಳು, ಸೊ ಸ್ಟೂಡೆಂಟ್ಸ್ಗಳಿಗೆ ಒಂದು ಫ್ರೀ ರೈಡ್ ರೆಫರ್ ಮಾಡಿದ್ರೆ ಒಂದು ಫ್ರೀ ರೈಡ್ ಕೊಡ್ತೀನಿ ಅಂತ ಅದೂ ಸ್ಕೀಮ್ ಆಗ್ತಾರೆ. ಸೊ ಅದ್ರ ಮೂಲಕ ಅವ್ರಿಗೆ ಕಸ್ಟಮರ್ಸ್ ಗ್ರೋ ಆಗ್ತಾ ಇರುತ್ತೆ. ಸೊ 10 ಕೋಟಿ ಕಸ್ಟಮರ್ಸ್ ಆದ್ರೂ ಸೊ ಇವಾಗ ಡ್ರೈವರ್ಸ್ಗಳನ್ನ ಅವರು ಒಂದು ಇಸ್ಕೋಬೇಕು. ಸೊ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸೊ ಅವ್ರ ಕೆಲಸ ಎಲ್ಲ ಬಿಡಿಸ್ತಾರೆ, ಲೋನ್ EMI ಮೇಲೆ ಗಾಡಿ ಕೊಡಿಸ್ತಾರೆ, ಗಾಡಿ ಕೊಡ್ಸಾದ್ಮೇಲೆ ಅವ್ರಿಗೆ ಇನ್ಸೆಂಟಿವ್ ಅಂತ 1 ಲಕ್ಷ ಕೊಡ್ತಾರೆ, 1,80,000, 70,000 ಆ ಥರ ಇನ್ಸೆಂಟಿವ್ ಕೊಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಸೊ ಇಷ್ಟೊಂದು ದುಡ್ಡು ಬರ್ತೈತಲ್ಲ, ನಾನು 2-3 ಗಾಡಿ ಯಾಕೆ ಹಾಕೊಂಬಾರ್ದು ಅಂತ ಅಂದ್ಕೊಂಡು ಹಾಕೊತಾರೆ. ಸೊ ಅವಾಗ ಅವ್ರಿಗೂ ಡ್ರೈವರ್ಗಳು ಒಂದು ಹಾಕ್ತಾರೆ, ಸೊ ಎರಡೂ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೆ ಅಂತ ಅಂದರೆ ಸೊ ಒಂದು ಡ್ರೈವಿಂಗ್ ಕಾಸ್ಟ್ ಅಂತಂದರೆ ಸೊ ಓಲಾದ ಕಾಸ್ಟ್ನ ಜಾಸ್ತಿ ಮಾಡ್ತಾರೆ. ಸೊ ಇವಾಗ ಏನು ಕಡಿಮೆ ಆಯ್ತಲ್ಲ 50%, ಸೊ ಅದನ್ನು ಜಾಸ್ತಿ ಮಾಡ್ತಾರೆ. ಅವಾಗ ಮೊದಲೆಲ್ಲ ನೀವು ನೋಡಿ ಅಬ್ಸರ್ವ್ ಮಾಡಿದ್ದಿದ್ರೆ ಸೊ 1 ಕಿಲೋಮೀಟ್ರಿಗೆ 6 ರೂಪಾಯಿ ಅಂತ ಲೆಕ್ಕ ಹಾಕೊತಿದ್ರು. ಸೊ ಇವಾಗ ನೋಡಿ ಸೊ ಎಷ್ಟಿರುತ್ತೆ. ಸೊ ಅದೇನೇ ಹೇಳ್ತಾ ಇರೋದು ನಾನು ನಿಮಗೆ, ಸೊ ನಿಮಗೆ ಕಸ್ಟಮರ್ ಬರೋವರೆಗೂ ಮಾತ್ರನೇ ನೀವು ಅದನ್ನು ಡಿಸ್ಕೌಂಟ್ ನೋಡೋಕ್ಕೆ ಸಾಧ್ಯ. ಅದು ಬಂದಾದಮೇಲೆ ಸೊ ಅವರು ಫಿಕ್ಸ್ ಆದಮೇಲೆ ಸೊ ಚೇಂಜ್ ಹೆಂಗಾರ ಮಾಡ್ಕೋಬೋದು. ಸೊ ಈ ಪ್ರೋಸೆಸ್ನ ಜಿಯೋದವರು ಕೂಡ ಯೂಸ್ ಮಾಡಿದ್ರು ಹೆಂಗಂತಂದರೆ, ಸೊ ಫಸ್ಟ್ ಬಂದಾಗ 150 ರೂಪಾಯಿಗೆಲ್ಲ ಒಂದು ತಿಂಗಳು ಅನ್ಲಿಮಿಟೆಡ್ಗೆ ಇನ್ಲಿಮಿಟೆಡ್ ಅಂತ ಎಲ್ಲ ಬಂತು. ಸೊ ಅವರು ಎಷ್ಟು ಕಸ್ಟಮರ್ಸ್ನ ಹಾಕೊಂಡ್ರು ಗೊಟ್ಟೆ ಹಾಕೊಂಡ್ರು, ಸೊ ಅದಾದಮೇಲೆ ಎಲ್ಲಿಬಿಟ್ರು. ಸೊ ಅದೇ ರೀತಿಯೇ ಅವರ ಒಂದು ಬಿಸ್ನೆಸ್ಮೆನ್ಗಳ ಯೋಚನೆಯನ್ನು ಮಾಡ್ತಾರೆ. ಸೊ ಅದೇ ಥರನೇ ಸೊ ನೀವೊಂದು ಅಬ್ಸರ್ವ್ ಮಾಡಿಲ್ಲ ಏನಪ್ಪ ಅಂತಂದರೆ, ಸೊ ಇವಾಗ ಅಂಕಿತ್ ಭಾಟಿ, ಭವಿಷ್ಯ ಅಗರ್ವಾಲು ಇಬ್ಬರೂ ಕಂಪ್ನಿಯ ಒಂದು ಶೇರ್ ಹೋಲ್ಡರ್ಸ್ ಮತ್ತು CEO. ಸೊ ಬಟ್ ಏನಪ್ಪ ಅಂತಂದರೆ ಸೊ ಇಬ್ಬರ ಹತ್ರನೂ ಪರ್ಸ್ನಲ್ ಗಾಡಿನೇ ಇಲ್ಲ. ಸೊ ಅವ್ರ ಪ್ರೋಸೆಸ್ ಹೆಂಗೆ ಅಂತಂದರೆ ಸೊ ಅವ್ರದ್ದು ಒಂದು ಇಂಟೆನ್ಷನ್ ಏನಪ್ಪ ಅಂತಂದರೆ ಸೊ ಇಂಡಿಯಾದಲ್ಲಿ ಪ್ರತಿಯೊಬ್ಬನ ಹತ್ರನೂ ಕಾರ್ ಇರಬೇಕಾಗಿ ಇದೆ ಅಂತ ಇಲ್ಲವೇ ಇಲ್ಲ. ಸೊ ಯಾಕಂತಂದರೆ ಓಲಾ ಇದೆ, ಸೊ ಓಲಾನ ಒಂದು ಅಪ್ಲಿಕೇಶನ್ ಮೂಲಕ ನೀವು ಫೋನ್ ಗಾಡಿನ ಕರೆಸ್ತೀರಾ, ಎಲ್ಲಿ ಬೇಕೋ ಹೋಗ್ತೀರಾ.
ಸೊ ಅದೇ ರೀತಿನೇ ಸೊ ಅವರು ಯೋಚನೆ ಮಾಡೋದು ಹೆಂಗಂತಂದರೆ ಸೊ ಇವಾಗ ಒಬ್ಬ ಕಾಮನ್ ವ್ಯಕ್ತಿ ಒಂದು ಕಾರ್ ತೊಗೋಬೇಕಂತಂದರೆ ಕಾರ್ ಮೇಲೆ ಲೋನ್ ಇರುತ್ತೆ ಸೊ ಅದಾದಮೇಲೆ ಡೀಸೆಲ್ ಕಾಸ್ಟು ಅದಾದಮೇಲೆ ಇ ಎಮ್ ಐ ಕಾಸ್ಟು ಅದಾದಮೇಲೆ ಡ್ರೈವರ್ ಕಾಸ್ಟು ಸೊ ಎಲ್ಲನೂ ಹೋಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಯೋಚನೆ ಮಾಡಿಬಿಟ್ಟು ಸೊ ಓಲಾ ಊಬರ್ ಅಂತ ಒಂದು ಬಂದಿರುತ್ತೆ ಸೊ ನೀವು ಅದನ್ನು ಜಾಸ್ತಿ ತಿಳ್ಕೊಂಡಿರಲ್ಲ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಈ ವಿಷಯನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದೇನಪ್ಪ ಆಯಿತು ಅಂತಂದರೆ ಸೊ ಇವಾಗ ಓಲಾದಲ್ಲಿ ನೀವು ಪೆಡಲ್ಸ್ ಅಂತ ನೋಡಿರ್ಬೋದು ಸೊ ಅದೂ ಒಂದು ಸ್ಕೀಮ್ ಥರನೇ ಸೊ ಕಸ್ಟಮರ್ಸ್ ಬಿಲ್ಡ್ ಮಾಡ್ತಾರೆ ಪ್ರಾಫಿಟ್ ತೊಗೊತಾರೆ ಡ್ರೈವರ್ಸ್ಗಳಿಗೆ ಅಂದರೆ ಇನ್ಸೆಂಟಿವ್ ಕಡಿಮೆ ಕೊಡ್ತಾರೆ ಸೊ ಡ್ರೈವರ್ಸ್ಗಳನ್ನ ನಾವು ಬಿಟ್ಟೇ ಬಿಟ್ಟಿರ್ತೀವಿ ಸೊ ಅವ್ರಿಗೆ ಮೇನ್ ಇಂಟೆನ್ಷನ್ ಇರೋದು ಯಾವುದಪ್ಪ ಅಂತಂದರೆ ಸೊ ಡ್ರೈವರ್ಸ್ಗಳೇ ಕಸ್ಟಮರ್ಸ್ ಥರ ಸೊ ಇವಾಗ ಡ್ರೈವರ್ಸ್ ಏನಾರ ನಾನು ಮಾಡಲ್ಲ ಹೋಗು ಅಂತ ಅಂದರೆ ಸೊ ಅವ್ರು ಕನ್ವಿನ್ಸ್ ಮಾಡ್ಕೊತಾರೆ ಪಾಪ ಆಯಿತು ಸರಿ ಏನಾಗಲ್ಲ ಇನ್ನೊಂದ್ಸತಿ ಜಾಸ್ತಿ ಬರ್ಬೋದು ನೋಡಿ ಮಾಡು ಅಂತ ಮಾಡಿಸ್ತಾರೆ ಸೊ ಹೋಗ್ತಾ ಹೋಗ್ತಾ ಅವ್ರಿಗೆ ಪರ್ಮನೆಂಟಾಗಿ 30,000 ಬರೋದು ಫಸ್ಟ್ ಅವ್ರಿಗೆ 100,000 ಯಾಕೆ ಬರ್ತಿತ್ತು ಅಂತಂದರೆ ಸೊ ಅವಾಗ ಇನ್ನೂ ಅವ್ರದ್ದು ಇನ್ನೂ ಸ್ಟಾರ್ಟಪ್ಪು ಸೊ ಸ್ಟಾರ್ಟಪ್ ಯಾವ್ದು ಇರುತ್ತಲ್ಲೋ ಸ್ಟಾರ್ಟಪ್ ಯಾವಾಗ ಆಗಿರುತ್ತಲ್ಲೋ ಅವೆಲ್ಲ ನಿಮ್ಗೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾರೆ ಸೊ ಅವ್ರ ಇನ್ವೆಸ್ಟರ್ಸ್ಗಳು ಅವರು ಅದನ್ನೇ ಎಳಿರ್ತಾರೆ ಸೊ ಫಸ್ಟೇ ನಿಮ್ಗೆ ಯಾವತ್ತೂ ಪ್ರಾಫಿಟ್ ನೋಡೋಕ್ಕೆ ಸಿಗಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಪ್ರಾಫಿಟ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾರೆ ಸೊ ಹೋಗ್ತಾ ಹೋಗ್ತಾ ಪ್ರಾಫಿಟ್ ಎಲ್ಲ ಬಂತು ಒಂದು ಆ ಕಂಪ್ನಿ ತುಂಬ ಗ್ರೋನ್ ಆಯಿತು ಅಂತ ಅಂದ್ಕೊಂಡು ಹೇಳಿದಾಗ ಸೊ ಆವಾಗ ಅವರು ಇನ್ವೆಸ್ಟರ್ಸು ಕಣ್ಣು ಮುಚ್ಕೊಂಡು ಹಾಕ್ತಾರೆ ದುಡ್ಡನ್ನ ಸೊ ಪ್ರಾಫಿಟ್ ತೊಗೊತಾರೆ ಬಟ್ ಇದರಲ್ಲಿ ಒಡ್ತಾ ತಿನ್ನೋದು ಯಾರಪ್ಪ ಅಂತ ಅಂದರೆ ಸೊ ಡ್ರೈವರ್ಸ್ಗಳೇ ಸೊ ಇವಾಗ ಅವ್ರಿಗೆ ಬೇರೆ ಕೆಲಸವನ್ನು ಮಾಡೋಕ್ಕೂ ಇಷ್ಟ ಇರೋಲ್ಲ ಅಲ್ಲಿ ಬೇರೆ ಕೆಲಸ ಅಂತಂದರೆ ಸೊ ಡ್ರೈವರ್ಸ್ಗಳು ಅವ್ರ ಕೆಲಸನ ಬಿಟ್ಬಿಟ್ಟು ಡ್ರೈವಿಂಗ್ ಸೇರ್ಕೊಂಡಿರ್ತಾರೆ ಸೊ ಅದನ್ನು ಬಿಟ್ಬಿಟ್ಟು ತಿರ್ಗಾ ಹೋದರೆ ಆಗಲ್ಲ ಸೊ ಅದಕ್ಕೋಸ್ಕರನೇ ಇದನ್ನೇ ಮಾಡ್ತಾ ಇರ್ತಾರೆ ಇಷ್ಟೇ ಒಂದು ಒಲ್ಲದ ಪ್ರೋಸಸ್ಸು ಥಾಟ್ ಆಫ್ ಮೈಂಡು ಸೊ ಈ ಥರ ಬಿಸ್ನೆಸ್ ಮ್ಯಾನ್ಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ ಸೊ ನಮ್ಮ ಒಂದು ಏನಪ್ಪ ಕೊರತೆ ಏನಿರ್ತಲ್ಲ ಅದನ್ನ ಇಕ್ಕೊಂಡೇ ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಲೈಕ್ ಇವಾಗ ಅಮೆಝಾನ್ನೇ ತೊಗೊಳ್ಳಿ ಸೊ ನಾವು ಇವಾಗ ಅಂಗಡಿಗೆ ಹೋಗಿ ಏನಾರು ಐಟಮ್ ತರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಅವರು ಅಮೆಝಾನ್ನ ಕಂಡುಹಿಡಿದ್ದಾರೆ ಸೊ ಅಪ್ಲಿಕೇಶನಲ್ಲಿ ಕೂತ್ಕೊ ಏನು ಐಟಮ್ ಬೇಕಾವತ್ತು ಬರುತ್ತೆ ಅಷ್ಟೇ ಸಿಂಪಲ್ಲು ಓ ಶಿಟ್ ಸೊ ಅಷ್ಟೇ ಸಿಂಪಲ್ ಎಲ್ಲನೂ ಅಷ್ಟೇ ಇವಾಗ ಫ್ಲಿಪ್ಕಾರ್ಟು ಅಷ್ಟೇ ಅಮೆಝಾನಿಂದ ಎತ್ತಿಂಗ್ ಏನಿದೆಯೋ ಅದನ್ನು ಮಾಡಿರೋದು ಅಷ್ಟೇ ಸೊ ಓಲಾನ ಸೊ ಓಲಾದು ಇಂಡಿಯಾದಲ್ಲಿ ಶೇರ್ ಎಷ್ಟಪ್ಪ ಇದೆ ಅಂತಂದರೆ 57% ಏನೋ ಇದೆ ಮತ್ತು ಊಬರ್ದು ಬಂದುಬಿಟ್ಟು 39% ಇರಬೇಕು ಅಷ್ಟೇ ಸೊ ಊಬರ್ ಅವರು ಕಂಪೇರ್ ಮಾಡಿದ್ರೆ ಓಲಾದವರು ತುಂಬ ಪ್ರಾಫಿಟ್ ಮಾಡಿದರೆ ಇದರಲ್ಲಿ ಹೇಳಬೇಕು ಅಂತಂದರೆ ಸೊ ಮುಂದಿನ ದಿನಗಳಲ್ಲಿ ಓಲಾನ ಊಬರ್ ತೊಗೊಬೋದು ಅಥವಾ ಊಬರು ಓಲಾನ ತೊಗೊಂಡು ಸೊ ಒಂದೇ 100% ಮಾಡ್ಕೊಂಬಿಡ್ತಾರೆ ಸೊ ಸಿಂಪಲ್ ಅಷ್ಟೇ ಸೊ ಯಾರ ಹತ್ರ ಬುದ್ಧಿ ಚೆನ್ನಾಗಿರುತ್ತೋ ಅವ್ರ ಕಂಪ್ನಿ ಮಾತ್ರ ಪಕ್ಕ ಉಡುತ್ತೆ ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು ಸೊ ಅಷ್ಟೇ ಓಲಾ ಬಗ್ಗೆ ಇನ್ನೇನಿಲ್ಲ ಸೊ ಇದರ ಮೋಡ್ನು ಕೂಡ ನನ್ನ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಕಿರ್ತೀನಿ ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ವೀಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊತೀನಿ ವೀಡಿಯೋನೇ ಎಷ್ಟು ಆಗಿದೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಯಾರು ಸುಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟಾಟಾ ಬೈ ಬೈ ಗುಡ್ ಬೈ ಟಾಟಾ.